ആത്മീയ സ്നേഹിതനും കൂടിയായ ബഹുമാനപ്പെട്ട അബ്ദുർ റസാഖ് അവരുടെ ആദരവോടെ പ്രസംഗത്തേക്ക് ക്ഷണിക്കുന്നു. ಪರಿಪಾಲಕನು ಕರುಣಾಮಯು ಕರುಣಾನಿಧಿಯಾದ ಅಲ್ಲಾಹುವಿನ ನಾಮದಿಂದ ಅವನ ಸಂಪ್ರೀತ ಅನುಗ್ರಹವು ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ. ನಮ್ಮ ಪ್ರಾರ್ಥನೆಯ ಮೂಲಕ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ಆಶ್ರಯದಲ್ಲಿ ಗ್ರಾಮಾಂತರ ಪರಿಸರವಾದ ಈ ಒಂದು ಪ್ರದೇಶದಲ್ಲಿ ಸುಮಾರು 5 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಸುಂದರ ಈ ಪರಿಸರಕ್ಕೆ ಅತ್ಯಗತ್ಯವಾಗಿದ್ದಂತಹ ಒಂದು ಧಾರ್ಮಿಕ ಕೇಂದ್ರ ಫಜಲ್ ಜುಮ್ಮಾ ಮಸೀದಿರ ಆವರಣದಲ್ಲಿ ಜರುಗುತ್ತಿರುವ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಈ ಪರಿಸರದ ಯುವಕರ ಒಂದು ಉತ್ಸಾಹಿ ಸಂಘಟನೆ. 5 ವರ್ಷಗಳಲ್ಲಿ ಚುರುಕಾದ ಯುವಕರನ್ನೊಳಗೊಂಡ ಸಂಘಟನೆಯು ಬಹಳಷ್ಟು ಉಪಯುಕ್ತವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿ ಬರ್ತಾ ಇದೆ. ಈ ಒಂದು ಸಮಾರಂಭ ಇವತ್ತು ದ್ವಿತೀಯ ದಿನಕ್ಕೆ ಯಶಸ್ವಿಯಾಗಿ ಪಾದಾರ್ಪಣೆ ಕೈದು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದರಿಗೆ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಆತ್ಮೀಯರು ಬಹುಶಃ ಶಾಸಕರಾದ ಬಳಿಕ ಮೊದಲು ನಮ್ಮ ಈ ಒಂದು ಭಾಗ ವಿಟ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಸಂದರ್ಭ, ಬಳಿಕ ಈ ನಮ್ಮ ಗ್ರಾಮವು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡ ಬಳಿಕ ಶಾಸಕರಾಗಿ ನಮ್ಮ ಈ ಗ್ರಾಮದ ಹಲವಾರು ಬೇಡಿಕೆಗಳನ್ನ ನುಡಿದಂತೆ ನಡೆದು ಪೂರೈಸಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಇಡೀ ದೇಶ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಇದೀಗ ನೂತನವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ನಿಯುಕ್ತಿಗೊಂಡಿರುವಂತಹ ಬಳಿಕ ಪ್ರಥಮ ಬಾರಿಗೆ ಈ ಪ್ರದೇಶಕ್ಕೆ ಆಗಮಿಸಿರುವಂತಹ ಬಹುಮಾನ್ಯರಾದ ಜನಾಬ್ ಯುಟಿ ಖಾದರ್ ಅವರೇ, ಅದೇ ರೀತಿ ನಮ್ಮೆಲ್ಲರ ನಿರೀಕ್ಷೆಯ ಧಾರ್ಮಿಕ ನೇತಾರರು ಬಹುಶಃ ಪೇರಡು ಸಾದರ್ ಅವರ ಸುಪುತ್ರರಾಗಿ ಅವರದೇ ಒಂದು ಹಾದಿಯಲ್ಲಿ ನಡೆಯುತ್ತಿರುವಂತಹ ಸುಪ್ರಸಿದ್ಧ ವಾಗ್ಮಿಗಳಾಗಿರುವಂತಹ ಬಹುಮಾನ್ಯರ ಉಸ್ತಾದ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಉಲಮಾ ಉಮರ ನೇತಾರುಗಳೇ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಬಗ್ಗೆ ಹೇಳುವಂತ ಅಗತ್ಯವಿಲ್ಲ. ಬಹುಶಃ ದೇಶ ಮಟ್ಟದಲ್ಲಿ ಧಾರ್ಮಿಕ, ಅದೇ ರೀತಿ ಸಾಮಾಜಿಕ, ಶೈಕ್ಷಣಿಕವಾದ ಹಲವಾರು ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಸಂಘಟಿಸಿಕೊಂಡು ಬರುವ ಶಿಸ್ತುಬದ್ಧವಾದ ಸಂಘಟನೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ಧಾರ್ಮಿಕ ನೇತಾರರುಗಳಾದ ಬಹುಮಾನ್ಯದ ಕಬರ್ಲುಲಾಮ ಇಪಿಯು ಸಾದ್ರವರು, ಅದೇ ರೀತಿ ನಮ್ಮ ನಗಲಿದ ತಾಜುಲ್ಲುಲಾಮರವಂತ ಒಂದು ಯಶಸ್ವಿ ನಾಯಕತ್ವವನ್ನು ಹೊಂದಿರುವಂತಹ ಈ ಒಂದು ಸಂಘಟನೆ ಬಹುಶಃ ಪ್ರತಿಯೊಂದು ಪರಿಸರದಲ್ಲಿ ಕೂಡ ಇವತ್ತು ಅತ್ಯುತ್ತಮವಾದ ಧಾರ್ಮಿಕ ಕೆಲಸಗಳನ್ನ ನಿರ್ವಹಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಅದೇ ರೀತಿ ಈ ಒಂದು ಪರಿಸರದಲ್ಲಿ ಕೂಡ ಇಲ್ಲಿನ ಉತ್ಸಾಹಿ ಯುವಕರು 5 ವರ್ಷಗಳಲ್ಲಿ ಉತ್ತಮ ಕೆಲಸ ಕಾರ್ಯಗಳು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ನೀವು ಧಾರ್ಮಿಕ ಚೌಕಟ್ಟಿನೊಳಗೆ ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಿಗೆ ಅಭಿನಂದನೆಗಳು. ಅದರೊಂದಿಗೆ ನೀವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನಷ್ಟು ತಮ್ಮ ಸೇವೆಯನ್ನ ಈ ಒಂದು ಪರಿಸರಕ್ಕೆ ನೀಡಿರುವ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನಿಸಿದ್ದೀರಿ. ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಸಂಘಟನೆಗೆ ಯಶಸ್ಸನ್ನು ಹಾರೈಸ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.